ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. KCET ವಿದ್ಯಾರ್ಥಿಗಳೇ, ಯಾವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡುಕೊಂಡು ಹೋಗಬೇಕು? ಮತ್ತು ನಿಮ್ಮದು ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಮತ್ತು ನಿಮ್ಮದು ನೆಗೆಟಿವ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ. ಅದು ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇರಬಹುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂತ ಲೈಕ್ ಮಾಡಿ. ಮೊದಲು ಬಂದುಬಿಟ್ಟು ನೀವು ಒರಿಜಿನಲ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಫ್ರಮ್ KE. ನೀವು KEಗೆ ಫೀಸ್ ಕಟ್ಟಾದ್ಮೇಲೆ ನಿಮ್ಮದು ಅಡ್ಮಿಷನ್ ಆರ್ಡರ್ ಬರ್ತದೆ. ಅಡ್ಮಿಷನ್ ಕಾಪಿ ನೀವು ಲಾಗಿನ್ ಆಗ್ತಿರಲ್ಲ KE ಪೇಜಲ್ಲಿ ಅಲ್ಲೇ ಬರ್ತದೆ. ಆ ಅಡ್ಮಿಷನ್ ಆರ್ಡರನ್ನು ನೀವು ಡೌನ್ಲೋಡ್ ಮಾಡ್ಕೊಂಡೋಗಿ ಕಂಪಲ್ಸರಿ ತೊಗೊಂಡು ಹೋಗಬೇಕಾಗುತ್ತೆ ಪ್ರೂಫ್ಗೋಸ್ಕರ. ಅಂತ ಅಂದ್ಬಿಟ್ಟು ಆಲ್ ದೋಸ್ ಡಾಕ್ಯುಮೆಂಟ್ಸ್ ಮೆನ್ಷನ್ ಇನ್ ವೆರಿಫಿಕೇಷನ್ ಸ್ಲಿಪ್ ಒರಿಜಿನಲ್ ಕಾಪಿ. ನಿಮ್ಮದು ಡಾಕ್ಯುಮೆಂಟ್ ರಿವಿಷನ್ ಅಂತ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರಲ್ಲ, ಅದರಲ್ಲಿ ಡಾಕ್ಯುಮೆಂಟ್ಸ್ಗಳು ಮೆನ್ಷನ್ ಮಾಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಅವ್ರು, ನಿಮ್ಮದು ರೂರಲ್ ಅವ್ರ ಕನ್ನಡ ಮೀಡಿಯಂ, ಆ ಥರ ಸರ್ಟಿಫಿಕೇಟ್ ಕೂಡ ಬೇಕಾಗಿರ್ತದೆ. ಅದು ಕೂಡ ತಿಳಿಸ್ಕೊಂಡಿದ್ದಾರೆ. ಮತ್ತು ಒರಿಜಿನಲ್ 10th 12th ಮಾರ್ಕ್ಸ್ಗಳು, ಒರಿಜಿನಲ್ 10th ಮಾರ್ಕ್ಸ್ಗಳು ಕೂಡ ಬೇಕಾಗಿರುತ್ತೆ. ನಿಮ್ಮದು 12th ಮಾರ್ಕ್ಸ್ಗಳು ಕೂಡ ಬಂದಿದೆ ಅನ್ಕೋತೀನಿ, ಅದು ಕೂಡ ಕಂಪಲ್ಸರಿ ಬೇಕಾಗಿರ್ತದೆ. ಒರಿಜಿನಲ್ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡ್ತಾರೆ, ಇನ್ ಕೇಸ್ ಅವರೇ ಇಟ್ಕೊಂಡ್ರು ಯೂನಿವರ್ಸಿಟಿ ಕಳಿಸ್ತಾರೆ, ಅವರೇ ಇಟ್ಕೊಳ್ತಾರೆ, ಅದಕ್ಕೋಸ್ಕರ ಬೇಕಾಗಿರುತ್ತೆ. ಇತರ ಫೋಟೋ ಕಾಪಿ ಆಫ್ ಸ್ಟೂಡೆಂಟ್, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್. ನಿಮ್ಮ ವಿದ್ಯಾರ್ಥಿಗಳದ್ದು ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ. ನಿಮ್ಮದು ಬ್ಯಾಂಕದ್ದು ಒಂದು ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ದು ಜೆರಾಕ್ಸ್ ಕೂಡ ಬೇಕಾಗಿರ್ತದೆ. ಫೋಟೋ ಕಾಫಿ, ಪಾನ್ ಕಾರ್ಡ್, ಫೇರ್ ಆ್ಯಂಡ್ ಡಿಪೆಂಡ್ ಆನ್ ಕಾಲೇಜ್. ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಪಾನ್ ಕಾರ್ಡ್ ಇದ್ದರೆ ನಿಮ್ಮ ತಂದೆ ತಾಯಿ ಡೀಟೇಲ್ಸ್ ಕೂಡ ಕೇಳ್ಬೋದು, ನಿಮ್ಮ ತಂದೆ ತಾಯಿ ಪಾನ್ ಕಾರ್ಡ್, ನಿಮ್ಮ ತಂದೆ ತಾಯಿ ಆಧಾರ್ ಕೂಡ ಕೇಳ್ಬೋದು. ಇನ್ ಕೇಸ್ ಇದು ಕಾಲೇಜಲ್ಲಿ ಡಿಪೆಂಡ್ ಆಗ್ತದೆ. ಆಲ್ ಡಾಕ್ಯುಮೆಂಟ್ 3 ಸೆಟ್ ಆಫ್ ಜೆರಾಕ್ಸ್, ನನಗೆಲ್ಲ ಯಾವ್ಯಾವ ಡಾಕ್ಯುಮೆಂಟ್ ಹೇಳಿದೆ ಅದನ್ನೆಲ್ಲ 3 ಸೆಟ್ ಜೆರಾಕ್ಸ್ ಬೇಕಾಗುತ್ತೆ. 3 ಕಾಪಿ ಇರಬೇಕಾಗಿರುತ್ತೆ, 3 ಕಾಪಿ ಪ್ಲಸ್ 1 ಕಾಪಿ ಎಕ್ಸ್ಟ್ರಾ ನೀವು ಇಟ್ಕೊಳ್ಳಿ, ಯಾಕಂದರೆ ಫಾರ್ ದ ರೆಫರೆನ್ಸ್ ಪರ್ಪಸ್ ನಿಮಗೆ ಬೇಕಾಗಿರ್ತದೆ. ನನ್ನ ಕಡೆ ಒಂದು ಸೊಲ್ಯೂಷನ್ ಏನಂದರೆ, ಇವನ್ನೆಲ್ಲ 3 ಕಾಪಿ ಜೊತೆ 4 ಕಾಪಿ 1 ಕಾಪಿ ಎಕ್ಸ್ಟ್ರಾ ಇಟ್ಕೊಂಡಿರಿ, ನಿಮ್ಗೆ ಏನಕ್ಕಾದ್ರು ಬೇಕಾಗುತ್ತೆ. ಫರ್ದರ್ ಏನಕ್ಕಾದ್ರೂ ನಿಮಗೆ ಬೇಕಾಗ ಸಾಧ್ಯ ಜಾಸ್ತಿ ಇರುತ್ತೆ. ಪ್ರತಿ ಟೈಮು ನೀವು ಹೋಗಿ ಕಾಲೇಜ್ ಹತ್ರ ಕೇಳೋಕ್ಕಾಗಲ್ಲ. ಇನ್ ಕೇಸ್ ಒಂದು ಮಿಸ್ಟೇಕ್ ಆಗಿದ್ರೆ, ಇನ್ ಕೇಸು ಅದಕ್ಕಿಂತ ಬೆಸ್ಟ್ ಅಂದ್ಬಿಟ್ಟು ನೀವು ಒಂದು ಫೋಟೋ ಮಾಡಿಕೊಂಡು PDF ಮಾಡಿಟ್ಕೊಂಡಿರಿ ಎಲ್ಲ ಡಾಕ್ಯುಮೆಂಟ್ಸ್ನ. ಇನ್ ಕೇಸ್ ಏನು ಫ್ಯೂಚರಲ್ಲಿ ಬೇಕಾಗೋ ಸಾಧ್ಯತೆ ಇರ್ಬೋದು ಅಂತ ನನ್ನ ಅನಿಸಿಕೆ. ನಂತರ ಬಂದುಬಿಟ್ಟು ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಸ್ಟ್ಯಾಂಪ್ ಸೆಟ್ ಫೋಟೋಸ್ ಆಫ್ ಕ್ಯಾಂಡಿಡೇಟ್. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಟ್ಯಾಂಪ್ ಸೈಜ್ ಫೋಟೋ ಬೇಕಾಗುತ್ತೆ. ಇನ್ ಕೇಸ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಮಿನಿಮಮ್ 5 ಫೋಟೋಗಳು ಬೇಕಾಗಿರ್ತದೆ. ನೀವು ಅದಕ್ಕೆ ಫೋಟೋಗಳನ್ನು ತೊಗೊಂಡ್ಕೊಂಡು ಹೋಗಬೇಕಾಗುತ್ತೆ. ಸಮ್ ಎಕ್ಸ್ಟ್ರಾ ಮನಿ ಡಿಪೆಂಡ್ ಆನ್ ಯುವರ್ ಕಾಲೇಜ್. ಅಂದರೆ ಈಗ ನೀವು CET ಫೀಸ್ ಪ್ಲಸ್ ಯೂನಿವರ್ಸಿಟಿ ಫೀಸ್ ಎರಡೂ ಸೇರಿಸಿ ಒಟ್ಟಿಗೆ ಕಟ್ತಾ ಇದ್ದೀರಾ. ಬಟ್ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಫೀಸ್ನ ಕೂಡ ಕೇಳ್ತಾರೆ. ಆಗ ನೀವೇನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಫೀಸ್ ಕೂಡ ತೊಗೊಂಡೋಗಿರ್ಬೇಕು. ನಿಮಗೆ ಎಷ್ಟು ತೊಗೊಬೇಕು ಏನು ಅಂತ ನಿಮ್ಗೆ ಗೊತ್ತಾಗಲ್ಲ. ಟೈಮ್ ಕೂಡ ಕೊಟ್ಟಿರ್ತಾರೆ, ಬಟ್ ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡೋದು ಸೂಕ್ತ. ಕಾಲೇಜಿಗೆ ಕೇಳಿ ನಿಮ್ಮ ಎಷ್ಟು ಫೀಸ್ ಕಟ್ಟಲೇಬೇಕು, ಒಂದೊಂದು ಕಾಲೇಜ್ಗಳಲ್ಲಿ ಬೇಗ ಕಟ್ಟಬೇಕು ಅಂತಾರೆ, ಒಂದೊಂದು ಕಾಲೇಜಲ್ಲಿ ಟೈಮ್ ಕೂಡ ಕೊಡ್ತಾರೆ. ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಬೋರ್ಡಿಂದ ಬಂದಿರೋ ಪ್ರಕಾರ ಯಾವುದೇ ಎಕ್ಸ್ಟ್ರಾ ಫೀಸ್ ಕಟ್ಟಂಗಿಲ್ಲ. ಬಟ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗ್ತದೆ, ನಿಮ್ಮದು ಯಾವುದು ಲ್ಯಾಬ್ ಫೀಸು, ಆಫೀಸಿ ಫೀಸು, ಯೂನಿಫಾರ್ಮ್ ಫೀಸ್ ಅಂತ ಕಟ್ತಾ ಇರ್ತಾರೆ. ಅದಕ್ಕೋಸ್ಕರ ಕಾಲೇಜ್ನ ಕೇಳೋದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ನಂತರ ಬಂದುಬಿಟ್ಟು ನೀವು PU ಬೋರ್ಡ್ ಬಿಟ್ಟು ನೀವು ಬೇರೆ ನಿಮ್ಮದು PU ಬೋರ್ಡ್ ಬಿಟ್ಟು ಬೇರೆ ಬೋರ್ಡಲ್ಲಿ ನೀವು PUC ಮಾಡಿ CET ಬರೆದು ಬಂದಿದ್ದರೆ ನಿಮ್ಮದು ಒರಿಜಿನಲ್ ಟ್ರಾನ್ಸ್ಫರ್ ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟು, TC ಅಥವಾ LC ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗಿರ್ತದೆ. ನಂತರ ಬಂದುಬಿಟ್ಟು ಅಥವಾ ನಿಮ್ಮದು PU ಕಾಲೇಜಿನ ಒಂದು ಲೆಟ್ರ್ ಕೂಡ ಬೇಕಾಗಿರ್ತದೆ, ಇನ್ ಕೇಸ್ ನೀವು ಇಲ್ಲ ಅಂದರೆ ಬೇಕಾಗಿರ್ತದೆ. ನಂತರ ಬಂದುಬಿಟ್ಟು ಇದು ಇಂಪಾರ್ಟೆಂಟು, ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಗಾರ್ಡಿಯನ್ ಯಾರು ನಿಮ್ಮ ಜೊತೆ ಬರ್ತಾರೆ ಇದಕ್ಕೆ ಅಡ್ಮಿಷನ್ಗೆ, ಅವರು ಕನಿಷ್ಠ ಒಂದು ಅಥವಾ ಫಸ್ಟ್ ಡೋಸ್ ಅಥವಾ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಆಗಿರಬೇಕು ಅಂತ ತಿಳಿಸಿದ್ದಾರೆ. ಇದು ಬೋರ್ಡಿನ ಆದೇಶ ಆಗಿದೆ. ಬಟ್ ಕೆಲವೊಂದು ಕಾಲೇಜಲ್ಲಿ ಇದನ್ನು ಫಾಲೋ ಮಾಡ್ತಾರೆ ಅಲ್ಲೂ ಗೊತ್ತಿಲ್ಲ. ಬಟ್ ರೂಲ್ಸ್ ಅಂತ ರೂಲ್ಸೇ, ಅದನ್ನು ಫಾಲೋ ಮಾಡಬೇಕು ಅಂತ ಬೋರ್ಡಿಂದ ಆಗಿದೆ. ನಂತರ ಬಂದುಬಿಟ್ಟು 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು, ಯಾರ್ಯಾರು ವಿದ್ಯಾರ್ಥಿಗಳು 18 ವರ್ಷ ಮೇಲ್ಪಟ್ಟಿದ್ದಾರೆ ಅವರು ಕನಿಷ್ಠ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಕೂಡ ಆಗಿರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನೀವು 18 ವರ್ಷದಿಂದ ಕೆಳಗಿದ್ದರೆ ನೀವು ನೆಗೆಟಿವ್ ಸರ್ಟಿಫಿಕೇಟ್, ನಿಮ್ಮ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಾಲೇಜಲ್ಲಿ ಕೇಳಲ್ಲ, ಕೆಲವೊಂದು ಕಾಲೇಜುಗಳು ಟಾಪ್ ಟಾಪ್ ಕಾಲೇಜುಗಳು ಇರ್ತವೆ, ಅದು ಸ್ಟ್ರಿಕ್ಟ್ ಇರ್ತವೆ ಕಾಲೇಜುಗಳು, ಅವು ಕೇಳೇ ಕೇಳ್ತವೆ ನಿಮ್ಮ ತಂದೆ ತಾಯಿ ಅಥವಾ ಗಾರ್ಡಿಯನ್ ಯಾರು ನಿಮ್ಮ ಜೊತೆ ಬರ್ತಾರೆ ಅವ್ರದ್ದು ಒಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್, ಫಸ್ಟ್ ಡೋಸ್ ಆಗಿರೋ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಸೆಕೆಂಡ್ ಡೋಸ್. ವಿದ್ಯಾರ್ಥಿಗಳು 18 ವರ್ಷ ಮೇಲ್ಪಟ್ಟಿದ್ರೆ ನಿಮ್ಮದು ಒಂದು ಫಸ್ಟ್ ಡೋಸ್ ಸರ್ಟಿಫಿಕೇಟ್ ಅಥವಾ ಸೆಕೆಂಡ್ ಡೋಸ್ ಆಗಿರೋ ಸೆಕೆಂಡ್ ಡೋಸ್ ಸರ್ಟಿಫಿಕೇಟ್. ಇನ್ ಕೇಸ್ ಬಂದುಬಿಟ್ಟು ನಿಮ್ಮದು 18 ವರ್ಷದ ಒಳಪಟ್ಟಾಗಿರೋ ನೀವು, ನಿಮ್ಮದು ಕೋವಿಡ್ ವ್ಯಾಕ್ಸಿನ್ ನೆಗೆಟಿವ್ ಕೋವಿಡ್ ವ್ಯಾಕ್ಸಿನ್ ಅಂತೀನಿ, ಕೋವಿಡ್ ಟೆಸ್ಟು ನೆಗೆಟಿವ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗಿರ್ತದೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.